ಸೊ ನಾವು ಮಹಾಮನಿ ಕಾರ್ಯಕ್ರಮದಲ್ಲಿದ್ದೀವಿ. ಮಹಾಮನಿ ಕಾರ್ಯಕ್ರಮದಲ್ಲಿ ನಾವು ದುಡ್ಡಿನ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ಶೇರ್ ಬಗ್ಗೆ, ಸ್ಟಾಕ್ಸ್ ಬಗ್ಗೆ, ರಿಟೈರ್ಮೆಂಟ್ ಪ್ಲಾನಿಂಗ್ ಬಗ್ಗೆ, ಮಕ್ಕಳ ಭವಿಷ್ಯದ ಬಗ್ಗೆ, ನಮ್ಮ ಭವಿಷ್ಯದ ಬಗ್ಗೆ, ಸಮೃದ್ಧತೆ ಬಗ್ಗೆ ಮಾತಾಡ್ತಿರ್ತೀವಿ. ಇಬ್ಬರು ಅಂತಾರಾಷ್ಟ್ರೀಯ ಖ್ಯಾತಿಯ ಹೂಡಿಕೆ ತಜ್ಞರು ನಮ್ಮೊಂದಿಗಿದ್ದಾರೆ. ಒಂದು ಡಾಕ್ಟರ್ ಭರತ್ ಚಂದ್ರ ಮತ್ತು ಇನ್ನೊಬ್ಬರು ರೋಹನ್ ಚಂದ್ರ. ನಾನು ಸಣ್ಣ ಸಣ್ಣ ಪ್ರಶ್ನೆಗಳನ್ನ, ನಿಮ್ಮ ಮನಸ್ಸಲ್ಲಿರುವಂಥ ಪ್ರಶ್ನೆಗಳನ್ನ, ನೀವೇ ಹೇಳಿರುವಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ಕಾರ್ಯಕ್ರಮ ಮುಂದುವರಿಸೋಣ. ಸರ್, ಒಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಅಥವಾ ಭಾಳ ಜನರ ತಲೆಯಲ್ಲಿರುವಂಥದ್ದು, ನಾವು ಗೂಳಿ ಆಟ ಅಂತ ನೋಡ್ತೀವಿ ಕೆಲವೊಂದ್ಸಲ, ಕೆಲವೊಂದ್ಸಲ ಕರಡಿ ಅಂತ ನೋಡ್ತೀವಿ ಕನ್ನಡದಲ್ಲಿ. ಮಾರ್ಕೆಟ್ ಇಸ್ ಬುಲ್ಲಿಶ್ ಅಂತಾರೆ, ಇಲ್ಲ ಬೇರಿಶ್ ಅಂತಾರೆ. ಸೊ ಈ ಥರದನ್ನು ಇದು ಬೇರ್ ಆ್ಯಂಡ್ ಬುಲ್ ಅಂತ, ಆಮೇಲೆ ಈ ಸ್ಟಾಕ್ ಮಾರ್ಕೆಟ್ ಈಗ ಸರ್ಜ್ ಆಗಿದೆ ಅಂದರೂ ಕೂಡ ಅಲ್ಲಿ ಗೂಳಿ ತೋರಿಸ್ತಾರೆ, ಇದು ಯಾಕೆ ಸರ್, ಇದು ಏನು ಅರ್ಥ ಇದೆ ಆ್ಯಕ್ಚುಲಿ? ಆ ಪ್ರಾಣಿಗಳ ಸ್ವಭಾವದ ಮೇಲೆ. ಓಕೆ ಓಕೆ. ಉದಾಹರಣೆಗೆ ಗೂಳಿ ಎನ್ನುವಂಥದ್ದು ಯಾವಾಗಲೂ ಅಟ್ಯಾಕ್ ಮಾಡ್ತಾ ಇರ್ತದೆ, ಮುಂದಕ್ಕೆ ಹೋಗ್ತಾ ಇರ್ತದೆ, ಬಹಳ ಪಾಸಿಟಿವ್ ಆಗಿರ್ತದೆ. ಅದೇ ಬೇರ್ ಅಂತಂದರೆ ಕರಡಿ ಒಂದು ಜಾಗದಲ್ಲಿ ಹಿಂಗೆ ಕೂತಿರ್ತದೆ, ಏನು ಮಾಡೋದಿಲ್ಲ, ಮತ್ತು ಮುಂದಕ್ಕೆ ಹೋಗೋದಿಲ್ಲ, ಮತ್ತು ಒಂದು ಗಂಟೆಗೆ ಒಂದು ಕೈಯೋ ಅಲ್ಲ ಕಾಲ ಅಲ್ಲಾಡಿಸ್ಬೋದು. ಗೂಳಿ ಭಾಳ ಅಗ್ರೆಸಿವ್ ಆಗಿರುತ್ತೆ, ಅಂದರೆ ಮಾರುಕಟ್ಟೆ ಅಗ್ರೆಸಿವ್ ಆಗಿ ಮೇಲಕ್ಕೆ ಹೋಗುವಾಗ ಗೂಳಿಯ ಆಟ, ಮತ್ತು ಮಾರುಕಟ್ಟೆ ಕೆಳಗೆ ಕೆಳಗೆ ಹೋಗ್ತಾ ಇರಬೇಕಾದ್ರೆ ಅದಕ್ಕೆ ನಾವು ಏನಿದ್ರೂ ಕೂಡ ಕರಡಿ ಆಟ ಅಥವಾ ಅದನ್ನು ನಾವು ಬೇರಿಶ್ ಸಿಚುವೇಶನ್ ಅಂತ ಕರಿತೇವೆ. ಅಷ್ಟೇ, ಯಾವ ದಿನ ಮಾರುಕಟ್ಟೆ ಮೇಲಕ್ಕೆ ಹೋಯ್ತೋ ಆವತ್ತು ಅದು ಬುಲ್ಲಿಶ್, ಯಾವ ದಿನ ಮಾರುಕಟ್ಟೆ ಕೆಳಗೆ ಬಂತೋ ಅದು ಬೇರಿಶ್. ಅಷ್ಟೇ ಡಿಫ್ರೆನ್ಸ್ ಇರೋದು. ಇದು ಬೇರೆ ದೇಶಗಳಿಂದ ತಗೊಂಡಿರೋದ ಇದು? ಹಾಂ, ಇದು ಎಲ್ಲ ಮೋಸ್ಟ್ ಆಫ್ ಟೈಮ್ ಅಮೆರಿಕಾದಂದ್ರೆ, ಯಾಕಂದ್ರೆ ಅಮೆರಿಕನ್ ಸ್ಟಾಕ್ ಎಕ್ಸ್ಚೇಂಜ್ ತುಂಬಾ ಓಲ್ಡು. ಅವಾಗ ಅದೆಲ್ಲ ಎಷ್ಟೋ ವರ್ಷ, 200-300 ವರ್ಷ ಹಿಂದೆ ಮಾಡಿದ್ದು ಒಂದು ಒಂದು ಟರ್ಮ್ಸು, ಆ ಒಂದು ಕಾನ್ಸೆಪ್ಟ್ಸು, ಅದನ್ನು ಇಲ್ಲೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಬಟ್ ಏನು ದೊಡ್ಡ ವಿಷಯ ಅಲ್ಲ ಅದು, ಹೆಸರಿಗೆ ಬುಲ್ಲಿಶ್ ಬೇರಿಶ್ ಅಂತ. ಮಾರ್ಕೆಟ್ ಮೇಲೆ ಹೋದ್ರು ಹೇಳಿದ್ರು ಅಷ್ಟೇ ಸಿಂಪಲ್ ವರ್ಡ್ಸಲ್ಲಿ ಮಾರ್ಕೆಟ್ ಮೇಲೆ ಹೋಯಿತು, ಕೆಳಗೆ ಬಂತು. ನೀವು ಕಾನ್ಸೆಪ್ಟ್ ಟೆಕ್ನಿಕಲಾಗಿ ಹೇಳ್ಬೇಕಂದ್ರೆ ಬುಲ್ಲಿಶ್ ಅಂತ ಕರೀಬೋದು.